ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರಿ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಒಂದಸ್ತ ಈ ಒಂದು ದಿನದ ಕೂಟ ಬೈಬಲ್ ರೀಡಿಂಗ್ ನ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡ್ಕೊಳ್ಳುವಂತರಾಗಿರೋಣ ಮೊದಲನೇದಾಗಿ ಎಲ್ಲಾ ಸಹೋದರ ಸಹೋದರಿನ ಒಂದಸ್ತ ಪ್ರತಿಯೊಬ್ಬ ಸಹೋದರ ಸಹದರಿಯರು ಕೂಡ ಒಂದೊಂದು ಅಧ್ಯಾಯನ ಪೂರ್ತಿಯಾಗಿ ಓದ್ಬೇಕಾಗಿ ಕೇಳ್ಕೊಳ್ತೀನಿ ಎಜಿಕೆ ಎಲ್ಲ ಹನ್ನೊಂದನೇ ಅಧ್ಯಾಯ ಪೂರ್ತಿಯಾಗಿ ಸೋದರಿ ಆದಂತ ಶಾಂತಮ್ಮ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ಶಾಂತಮ್ಮ ಸಿಸ್ಟರ್ ಎಜಿಕೇಲ ಹನ್ನೊಂದನೇ ಅಧ್ಯಾಯ ಪೂರ್ತಿ ಓದಿ ಸಿಸ್ಟರ್ ಎರಸಿಲಿ ಮತ್ತಾಲೋಚಕರೇ ದುರ್ಬುದ್ಧಿಯನ್ನು ಖಂಡಿಸಿದ್ದು ಆಮೇಲೆ ದೇವರಾತ್ಮವು ನನ್ನ ನೆತ್ತಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿರುವ ಯೋವನ ಆಲಯದ ಮೂಡಣ ಬಾಗಿಲಿಗೆ ತೆಗೆದು ಬಿ ತಂದು ಬಿಟ್ಟಿತ್ತು ಈಗೋ ಬಾಗಿಲ ಮುಂದೆ ಇಪ್ಪತ್ತೊಂದು ಜನರು ನಿಂತಿದ್ದರು ನಾನು ಅವರ ಮಧ್ಯದಲ್ಲಿ ಅಜ್ಜೇರನ ಮಗನಾದ ಯಾಚನ ಬಿತ್ತೇಯ್ಯನ ಮಗನಾದ ಪೆತ್ತಲ್ಯ ಎಂಬ ಅಜ್ಜರ ನೋಡೆ ಜನ ರೊಡೆಯರನ್ನು ನೋಡಿದ್ದೆನು ಅಲ್ಲಿ ಆತನು ನನಗೆ ನರಪುತ್ರನೇ ಪಟ್ಟಣದಲ್ಲಿ ಕುತಂತ್ರಗಳನ್ನು ಕಲ್ಪಿಸಿ ದುರಾಲೋಚನೆಯನ್ನು ಹೇಳಿಕೊಂಡವರು ಈ ಜನರೇ ಇವರ ಮನೆಗಳನ್ನು ಕಟ್ಟಿಕೊಳ್ಳುವ ಕಾಲವು ಬಂದಿಲ್ಲ ಈ ಪಟ್ಟಣವು ಈ ಪಟ್ಟಣವು ಅಂಡೆಯ ಅಂಡೆಯು ನಾವು ಮಾಂಸ ಎಂದು ಹೇಳುತ್ತಾರೆ ಆದ ಕಾರಣ ನರ ಪುತ್ರನೇ ನೀನು ಇವರ ವಿಷಯವಾಗಿ ಹೈತವನ್ನು ನುಡಿ ತಪ್ಪದ ನುಡಿ ತಪ್ಪದೆ ನುಡಿ ಎಂದು ಆಜ್ಞಾಪಿಸಿದನು ಆಗ ಯುಹೋನ ಆತ್ಮವು ನನ್ನಲ್ಲಿ ಪ್ರವೇಶಿಸಲು ಹೀಗೆ ಹೀಗೆ ಸೇರ ಸೇರಬೈಕ್ ಎಂದು ಹೀಗೆ ಸಾರಬೇಕೆಂದು ಅಪ್ಪಣೆ ಆಯಿತು ಯುಹೋನು ತಾನೆ ಇಸ್ರಾಲ್ ಹಂಸದವರೇ ನೀವು ಹೀಗೆ ಮಾತಾಡುತ್ತಿದ್ದೀರಿ ಸರಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಆಲೋಚನೆಗಳು ನನಗೆ ಗೊತ್ತೇ ಇವೆ ನೀವು ಈ ಪಟ್ಟಣದಲ್ಲಿ ನರಹತ್ಯವನ್ನು ಹೆಚ್ಚೆಚ್ಚಾಗಿ ಮಾಡಿ ಅತ ಹತರಾದವರಿಂದ ಬೀದಿಗಳನ್ನು ತುಂಬಿಸಿದ್ದೀರಿ ಆದ ಕಾರಣ ಕರ್ತನಾದಿಯು ನಿಂತೆನ್ನುತ್ತಾನೆ ನಿಮ್ಮ ದ್ರೋಹದಿಂದ ಹತರಾಗಿ ಪಟ್ಟಣದಲ್ಲಿ ಬಿದ್ದಿರುವ ನಿಮ್ಮವರ ಸ್ತವಗಳ ಹಂಡೆಯಲ್ಲಿನ ಮಾಂಸ ಈ ಪಟ್ಟಣವು ಅಂಡೆ ನಿಮ್ಮನ್ನಾದರೂ ನಾನು ಪಟ್ಟಣದೊಳಗಿಂದ ಕಿತ್ತು ಹಾಕುವೆನು ಖಡ್ಗಕ್ಕೆ ಖಡ್ಗಕ್ಕೆ ಆದ ಖಡ್ಗಕ್ಕೆ ಹದರಿದಿಂದ ನಿಮ್ಮನ್ನೇ ಖಡ್ಗಕ್ಕೆ ಗುರಿ ಮಾಡುವೆನು ಇದು ಕರ್ತನಾದ ಈ ನುಡಿ ನಾನು ಪಟ್ಟಣದೊಳಗಿಂದ ನಿಮ್ಮನ್ನು ಕಿತ್ತು ಹನ್ನೆರ ಕೈಗೆ ಕೊಟ್ಟಿ ದಂಡಿಸುವೆನು ನೀವು ಖಡ್ಗಕ್ಕೆ ತುತ್ತಾಗುವಿರಿ ಇಸ್ರಾಯ್ಲಿನ ಮೇರೆಯಲ್ಲಿ ನಿಮಗೆ ದಂಡನೆಯನ್ನು ವಿಧಿಸುವೆನು ನಾನೇ ಹೋನು ಎಂದು ನಿಮಗೆ ನಿಮಗೆ ಗೊತ್ತಾಗುವುದು ಈ ಪಟ್ಟಣವು ನಿಮಗೆ ಅಂಡೆ ಆಗುವುದಿಲ್ಲ ನೀವು ಅದರಲ್ಲಿನ ಮಾಂಸವಾಗುವುದಿಲ್ಲ ಇಸ್ರಾಯೇಲಿನ ಮೇರಿಲಿ ನಿಮಗೆ ದಂಡ ದಂಡ್ ದಂಡನೆಯನ್ನು ವಿಧಿಸುವೆನು ನಾನೇ ಹೋನೆಂದು ನಿಮಗೆ ಗೊತ್ತಾಗುವುದು ನೀವು ನನ್ನ ವಿಧಿಗಳನ್ನು ಕೈಗೊಳ್ಳದೆ ನನ್ನ ನಿಯಮಗಳನ್ನು ಅನುಸರಿಸದೆ ನಿಮ್ಮ ಸುತ್ತಲಿನ ಜನಾಂಗಗಳ ಆಚರಣೆಗಳನ್ನೇ ಅನುಸರಿಸಿದ್ದರಿಂದ ಇವೆಲ್ಲ ಆಗುವವು ಆಗುವುದು ನಾನು ಈ ಮಾತನ್ನು ನುಡಿಯುತ್ತಿರುವಾಗಲೇ ಬೆನಾಯನ ಮಗನಾದ ಬೆತ್ತಲ್ಲಿ ಸತ್ತು ಹೋದನು ಆಗ ನಾನು ಅಡ್ಡಬಿದ್ದು ಗಟ್ಟಿಯಾಗಿ ಕೂಗಿಕೊಂಡು ಅಯ್ಯೋ ಕರ್ತನಾದ ಈ ಇಸ್ರಾಯೇಲಿನಲ್ಲಿ ಉಳಿದವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವಿಯೋ ಎಂದು ಮೊರೆ ಇಟ್ಟೆನು ಸೆರೆಯವರೆಗೆ ಕೊಟ್ಟ ವಾಗ್ದಾನ ಆಗ ಯಹೋನ ಮಾತ್ ಈ ಮಾತ್ ಯಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು ನನ್ನ ಪುತ್ರನೇ ನಿನ್ನ ಸಹೋದರರು ನಿನ್ನ ಅಣ್ಣ ತಮ್ಮಂದಿರು ನಿನ್ನ ನೆಂಟರು ಅಂತೂ ಎರಸ್ಲೆಮಿನವರು ಇಸ್ರಾಯೇಲ್ ವಂಶದವರಲ್ಲಿ ಯಾರು ಯಾರನ್ನು ಯಹೋನ ಬಳಿಯಿಂದ ದೂರವಾಗಿ ತೊಳಗಿರಿ ಈ ದೇಶವು ನಮಗೆ ಸ್ವಾಸ್ಥ್ಯವಾಗಿ ಸಿಕ್ಕಿದೆ ಎಂದು ವಿನಯಿಸಿದ್ದರು ಅವರೆಲ್ಲರೂ ಉಳಿದಿದ್ದ ಉಳಿದಿದ್ದಾರಲ್ಲ ಆದ ಕಾರಣ ನೀನು ಹೀಗೆ ಸಾರು ಕರ್ತನಾದ ಯುಹೋ ನಿಂತೆನು ತಾನೆ ನಾನು ಅವರನ್ನು ದೂರವಾಗಿ ತೊಲಗಿಸಿ ಜನಾಂಗಗಳಲ್ಲಿ ಅನ್ಯ ದೇಶಗಳೊಳಗೆ ಚದರಿಸಿದ್ದರೂ ಅವರು ಸೇರಿರುವ ದೇಶಗಳು ದೇಶಗಳಲ್ಲಿಯೂ ನಾನು ಕೊಂಚ ಕಾಲದ ಮಟ್ಟಿಗೆ ಅವರಿಗೆ ಪವಿತ್ರ ಪವಿತ್ರಾಲಯವಾಗಿರುವ ಪವಿತ್ರಾಲಯವಾಗಿರುವವರನ್ನು ಆಮೇಲೆ ಪವಿತ್ರ ಆಮೇಲೆ ಅವರನ್ನು ಜನಾಂಗಗೊಳಗಳಗಿಂದ ಕೂಡಿಸುವೆನು ಚದರಿರುವ ದೇಶಗಳಿಂದ ಅವರನ್ನು ಹೊಟ್ಟೆಗೆ ಬರಮಾಡಿ ಇಸ್ರಾಯೇಲ್ ಹಂಸವನ್ನು ಅವರಿಗೆ ದಯಪಾಲಿಸುವೆನು ಅವರು ಅಲ್ಲಿಗೆ ಸೇರಿ ಎಲ್ಲಾ ಅಸಹಾಯ ವಸ್ತುಗಳನ್ನು ಸಮಸ್ತ ವಿಗ್ರಹ ಸಮಸ್ತ ಏಯ ವಿಗ್ರಹಗಳನ್ನು ಅಲ್ಲಿಂದ ತೆಗೆದು ಹಾಕುವರು ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ನಡಿ ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು ಅವರು ನನಗೆ ಪ್ರಜೆಯಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ಆದರೆ ಯಾರ ಚಿತ್ತವೋ ತಮ್ಮ ಅಸಹಾಯ ವಸ್ತುಗಳನ್ನು ಏಯ ವಿಗ್ರಹಗಳನ್ನು ಅನುಸರಿಸಿ ಅನುಸರಿಸುತ್ತಿದ್ದಾರೋ ಅನುಸರಿಸಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟುವೆನು ಇದು ಕರ್ತನಾದ ಥ್ಯಾಂಕ್ ಯು ಬ್ರದರ್ ನಿರಶ್ ಬ್ರದರ್ ಹಲೋ

ಆ ಆಂಟಿ 브్రదರ್ ಕಟ್ ಆಗಿದರೇ ಲಾಗಿ ಇದಾಗಿದರೇ ಎಕ್ಸಾಕ್ಟ್ ಆಗಿದರೇ ಇದ್ರಿಂದ ಓದೇ ನಾನು ದಿಕ್ಕೆ ಫೈಸೆ ಬಂತ ಹ ಬಂತ ಓಕೆ ಸಾರಿ 브్రదರ್ಸ್ ಅಂಡ್ ಸಿስተರ್ಸ್ ಇಜಕೇಲಾ 12ನೇ ಅಧ್ಯಾಯ ಪೂರ್ತಿಯಾಗಿ ಸೋಮ ಸಿಸ್ಟರ್ ಓದ್ಬೇಕಾ ಕೇಳ್ಕುತ್ತೀನಿ ಯಹೂದದ ನಾಶನವು ಖಂಡಿತ ಯಹೂದ ರಾಜಪ್ರಜೆಗಳ ಸೆರೆಯ ಸೂಚನೆ ಯಹೂವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ದ್ರೋಹಿ ವಂಶದ ಮಧ್ಯದಲ್ಲಿ ವಾಸಿಸುತ್ತಿ ಆ ವಂಶದವರು ದ್ರೋಹಿಗಳಾಗಿರುವುದರಿಂದ ಕಣ್ಣಿದ್ದರು ಕಾಣರು ಇದ್ದರು ಕೇಳರು ನರಪುತ್ರನೇ ವಲಸೆ ಹೋಗುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೀನು ಕೂಡಿಸಿಕೊಂಡು ಅಗಲಲ್ಲಿನ ಅವರ ಕಣ್ಣೆದುರಿಗೆ ಹೊರಡು ಅಂದರೆ ನಿನ್ನ ವಾಸಸ್ಥಳವನ್ನು ಬಿಟ್ಟು ಅವರು ನೋಡುವ ಹಾಗೆ ಬೇರೊಂದು ಸ್ಥಳಕ್ಕೆ ಹೋಗು ಅವರು ದ್ರೋಹಿ ವಂಶದವರಾಗಿದ್ದರೂ ಒಂದು ವೇಳೆ ಮನಸ್ಸಿಗೆ ತಂದಾರು ನೀನು ನಿನ್ನ ಸಾಮಾನನ್ನು ವಲಸೆ ಸಾಮಗ್ರಿಯನ್ನೋ ಎಂಬಂತೆ ಅಗಲಿನಲ್ಲಿ ಅವರ ಕಣ್ಣೆದುರಿಗೆ ಮನೆಯೊಳಗಿಂದ ಈಚೆಗೆ ಹಾಕಿ ವಲಸೆ ಹೋಗುವವನಂತೆ ಸಾಯಂಕಾಲ ಅವರ ಸಮಕ್ಷಮ ಹೊರಟು ಹೋಗು ಅವರು ನೋಡುತ್ತಿರುವಾಗ ನೀನು ಗೋಡೆಯನ್ನು ತೋಡಿ ಕಣ್ ಕಂಡಿಯ ಮೂಲಕ ನಿನ್ನ ಸಾಮಾನುಗಳನ್ನು ಸಾಗಿಸಿಕೊಂಡು ಹೋಗು ಅವರ ಕಣ್ಣ ಮುಂದೆ ಅದನ್ನು ಹೆಗಲ ಮೇಲೆ ಹಾಕಿ ಕತ್ತಲಲ್ಲಿ ಒತ್ತುಕೊಂಡು ಹೋಗು ನೆಲವನ್ನು ನೋಡದಂತೆ ಮೋರೆಯನ್ನು ಮುಚ್ಚುಕು ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಮುಂಗುರತ್ತನ್ನಾಗಿ ಮಾಡಿದ್ದೇನೆ ಆಗ ನಾನು ನನಗಾದ ಅಪ್ಪಣೆಯನ್ನು ನೆರವೇರಿಸಿದೆನು ಅಗಲಿನಲ್ಲಿ ನನ್ನ ಸಾಮಾನುಗಳನ್ನು ವಲಸೆಯ ಸಾಮಾಗ್ರಿಯನ್ನೋ ಎಂಬಂತೆ ಮನೆಯೊಳಗಿಂದ ಈಚೆಗೆ ಹಾಕಿ ಸಾಯಂಕಾಲ ನನ್ನ ಕೈಯಿಂದಲೇ ಗೋಡೆಯನ್ನು ಕಂಡಿ ಮಾಡಿ ಕತ್ತಲಲ್ಲಿ ಆ ಸಾಮಾನುಗಳನ್ನು ಆಚೆಗೆ ಸಾಗಿಸಿ ಅವರ ಕಣ್ಣ ಮುಂದೆ ಎಗಲ ಮೇಲೆ ಒತ್ತುಕೊಂಡು ಹೋದೆನು ಬೆಳಿಗ್ಗೆ ಯಹುವನು ಈ ಮಾತನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ದ್ರೋಹಿ ವಂಶದವರಾದ ಇಸ್ರಾಯೇಲ್ಯರು ನೀನು ಏನು ಮಾಡುತ್ತಿ ಎಂದು ನಿನ್ನನ್ನು ಕೇಳಿದ್ದಾರಲ್ಲವೇ ನೀನು ಅವರಿಗೆ ಹೀಗೆ ನುಡಿ ಕರ್ತನಾದ ಯಹುವನು ಇಂತೆನ್ನುತ್ತಾನೆ ಈ ಹೊರೆಯು ಎರುಸುಲೇಮಿನಲ್ಲಿರುವ ಪ್ರಭುವಿಗೂ ಅಲ್ಲಿನ ಇಸ್ರಾಯೇಲ್ ವಂಶದವರೆಲ್ಲರಿಗೂ ಸಂಬಂಧಪಟ್ಟಿದೆ ಇದನ್ನು ನುಡಿ ನಾನು ನಿನಗೆ ಮುಂಗುರುತಾಗಿದ್ದೇನೆ ನಾನು ಮಾಡಿದಂತೆಯೇ ಅವರಿಗಾಗುವುದು ಅವರು ವಲಸೆಯಾಗಿ ಸೆರೆ ಹೋಗುವರು ಅವರಲ್ಲಿನ ಪ್ರಭುವು ಹೆಗಲ ಮೇಲೆ ಒರೆಯನ್ನು ಹೊತ್ತುಕೊಂಡು ಕತ್ತಲಲ್ಲಿ ಹೊರಟು ಹೋಗುವನು ಅವರು ಗೋಡೆಯನ್ನು ತೋಡಿ ಕಂಡಿಯ ಮೂಲಕ ತಮ್ಮ ಸಾಮಾನುಗಳನ್ನು ಆಚೆಗೆ ಸಾಗಿಸುವರು ಅವನು ಮೊರೆಯನ್ನು ಮೊರೆಯನ್ನು ಮೋರೆಯನ್ನು ಮುಚ್ಚಿಕೊಳ್ಳುವನು ಭೂಮಿಯು ಅವನ ಕಣ್ಣಿಗೆ ಕಾಣಿಸದು ನಾನು ಅವನಿಗೆ ನನ್ನ ಬಲೆಯೊಡ್ಡುವೆನು ನಾನು ಹಾಕಿದ ಹೂರ್ಲಿನಲ್ಲಿ ಸಿಕ್ಕಿ ಬೀಳುವನು ಕಸ್ತಿಯ ದೇಶದ ಬಾಬೇಲಿಗೆ ಅವನನ್ನು ಒಯ್ಯುವೆನು ಅಲ್ಲೇ ಇದ್ದು ಸಾಯುವನು ಆದರೂ ಆ ದೇಶವನ್ನು ನೋಡನು ಅವನ ಸುತ್ತಲಿನ ಸಕಲ ಸಹಾಯಕರನ್ನು ಅವನ ಸಮಸ್ತ ವಿವರಗಳನ್ನು ನಾನು ಎಲ್ಲಾ ಕಡೆಯ ಗಾಳಿಗೂ ತೂರಿ ಅವರ ಹಿಂದೆ ಕತ್ತಿಯನ್ನು ಬೀಸುವೆನು ನಾನು ಅವರನ್ನು ಜನಾಂಗಗಳೊಳಗೆ ಚದುರಿಸಿಬಿಟ್ಟು ಅನ್ಯ ದೇಶಗಳಲ್ಲಿ ಚಲ್ಲಾಪಿಲಿ ಮಾಡುವಾಗ ನಾನೇ ಇವನು ಎಂದು ಅವರಿಗೆ ಗೊತ್ತಾಗುವುದು ನಾನು ಕೆಲವರನ್ನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಉಳಿಸಿ ಅವರು ತಮ್ಮ ಅಸಹ್ಯ ಕಾರ್ಯಗಳ ವಿಷಯವನ್ನು ತಾವು ಸೇರಿದ ಜನಾಂಗಗಳಲ್ಲಿ ತಿಳಿಸುವುದಕ್ಕೆ ಅವಕಾಶ ಮಾಡುವೆನು ನಾನೇ ಯವೋವನು ಎಂದು ಆ ಜನಾಂಗಗಳಿಗೂ ಗೊತ್ತಾಗುವುದು ಇದಲ್ಲದೆ ಯವವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ಅನ್ನವನ್ನು ನಡುಕದಿಂದ ತಿಂದು ನೀರನ್ನು ಅದರ ಬೆದರಿನಿಂದ ಕುಡಿದು ಈ ದೇಶದಲ್ಲಿರುವ ಜನರಿಗೆ ಹೀಗೆ ಹೇಳು ಕರ್ತನಾದ ಯಹುವನು ಇಸ್ರಾಯೇಲ್ ದೇಶದ ಎರುಸುಲೇಮಿನ ನಿವಾಸಿಗಳ ವಿಷಯವಾಗಿ ಇಂತೆನ್ನುತ್ತಾನೆ ಅವರು ಅನ್ನವನ್ನು ಬೆದರಿನಿಂದ ತಿಂದು ನೀರನ್ನು ಬೆರಗಿನಿಂದ ಕುಡಿಯುವರು ಏಕೆಂದರೆ ಆ ದೇಶದವರೆಲ್ಲರೂ ಬಲತ್ಕಾರಿಗಳಾಗಿರುವುದರಿಂದ ಅಲ್ಲಿನ ಸೊತ್ತೆಲ್ಲ ಸೂರೆಯಾಗಿ ದೇಶವು ಬರಿದಾಗುವುದು ಆಗ ಜನ ತುಂಬಿದ ಊರುಗಳು ಹಾಳಾಗಿ ದೇಶವು ಬೀಡುಬೀಳುವುದು ನಾನೇ ಯವನು ಎಂದು ನಿಮಗೆ ಗೊತ್ತಾಗುವುದು ಯಹುದ್ಯರ ಭರವಸದ ಖಂಡನೆ ಆಮೇಲೆ ಯವುವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಕ್ಲುಪ್ತ ಕಾಲವು ದೂರ ದೂರ ಹೋಗುತ್ತಲಿದೆ ದಿವ್ಯ ದರ್ಶನಗಳೆಲ್ಲ ನಿರರ್ಥಕ ಎಂಬುದಾಗಿ ಇಸ್ರಾಯೇಲ್ ದೇಶದವರು ಆಡಿಕೊಳ್ಳುವ ಈ ಗಾದೆ ಏನು ಅವರಿಗೆ ಹೀಗೆ ಹೇಳು ಕರ್ತನಾದ ಯಹುವನು ಇಂತೆನ್ನುತ್ತಾನೆ ನಾನು ಈ ಗಾದೆಯನ್ನು ನಿಲ್ಲಿಸಿ ಬಿಡುವೆನು ಅದು ಇಸ್ರಾಯೇಲಿನಲ್ಲಿ ಇನ್ನೂ ಸಲ್ಲದು ನಾನು ನುಡಿಯುವ ಈ ಮಾತನ್ನು ಕೇಳಿ ಕ್ಲುಪ್ತ ಕಾಲವೂ ಅತ್ತಿರಿಸಿದೆ ದಿವ್ಯ ದರ್ಶನಗಳೆಲ್ಲ ಸಾರ್ಥಕವಾಗುವುದು ಸಮೀಪ ಇನ್ನು ಮೇಲೆ ಇಸ್ರಾಯೇಲ್ ವಂಶದವರಲ್ಲಿ ಯಾರಿಗೂ ಮಿಥ್ಯಾ ದರ್ಶನವಾಗದು ಮೋಸದ ಕಣಿಯೂ ಇರದು ನಾನೇ ಹವುವನು ನಾನು ನಾನು ನುಡಿದೆ ನುಡಿಯುವೆನು ನಾನು ನುಡಿದ ಮಾತು ನೆರವೇರುವುದು ಇನ್ನು ನಿಧಾನವಾಗದು ದ್ರೋಹಿ ವಂಶದವರೇ ನಾನು ನಿಮ್ಮ ಕಾಲದಲ್ಲಿ ನುಡಿಯುವುದು ಮಾತ್ರವಲ್ಲದೆ ನುಡಿದುದನ್ನು ನೆರವೇರಿಸುವೆನು ಇದು ಕರ್ತನಾದ ಯಹೋವನ ವಾಕ್ಯ ಮತ್ತು ಯಹುವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಇಗೋ ಇಸ್ರೇಲ್ ವಂಶದವರು ಇವರಿಗಾದ ದಿವ್ಯ ದರ್ಶನವು ಮುಂದೆ ಬಹುದೂರ ಕಾಲಕ್ಕೆ ಸಂಬಂಧಪಟ್ಟದ್ದು ಬಹಳ ದಿನಗಳ ಮೇಲೆ ಅಗ ಆಗತಕ್ಕದನ್ನು ಮುಂತಿಳಿಸುತ್ತಾನೆ ಎಂದು ಹೇಳುತ್ತಾರೆ ಆದ ಕಾರಣ ನೀನು ಅವರಿಗೆ ಹೀಗೆ ಹೇಳು ಕರ್ತನಾದ ಯಹುವನು ಇಂತೆನ್ನುತ್ತಾನೆ ಇನ್ನು ಮೇಲೆ ನನ್ನ ಮಾತುಗಳಲ್ಲಿ ಯಾವುದೂ ಸಾವಕಾಶವಾಗದು ನಾನಾಡುವ ಮಾತು ನೆರವೇರುವುದು ಖಂಡಿತ ಇದು ಕರ್ತನಾದ ಇಹುವನ ನುಡಿ ಥ್ಯಾಂಕ್ ಯು ಯು ಸಿಸ್ಟರ್ ಸೌಧರ ಮತ್ತು ಸೌಧರಿ ಹದಿಮೂರನೇ ಅಧ್ಯಾಯ ಪೂರ್ತಿಯಾಗಿ ಸೌದರಿಯಾದಂತ ಸುಜಾತಾ ಸಿಸ್ಟರ್ ಓದುವಾಗ ಕೇಳ್ಕೊಂತ ಕಣಿಯವರನ್ನು ಖಂಡಿಸಿದ್ದು ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುರನ್ನೇ ಪ್ರವಾದನೆ ಮಾಡಿ ಸ್ವಕಲ್ಪಿತವಾದದ್ದನ್ನೇ ಸಾರುತ್ತಲಿರುವ ಇಸ್ರಾಯೇಲಿನ ಪ್ರವಾದಿಗಳಿಗೆ ಖಂಡನೆಯಾಗಿ ನೀನು ಪ್ರವಾದಿಸುತ್ತಾ ಹೀಗೆ ಹೇಳು ಯಹೋವನ ವಾಕ್ಯವನ್ನು ಕೇಳಿರಿ ಕರ್ತನಾದ ಯಹೋವನು ಎಂತೆನ್ನುತ್ತಾನೆ ಯಾವ ಸಾಕ್ಷಾತ್ಕಾರವೂ ಇಲ್ಲದೆ ಸ್ವಬುದ್ಧಿಯನ್ನೇ ಅನುಸರಿಸುವ ಮೂರ್ಖ ಪ್ರವಾದಿಗಳ ಗತಿಯು ಏನೆಂದು ಹೇಳಲಿ ಇಸ್ರಾಯೇಲೆ ನಿನ್ನ ಪ್ರವಾದಿಗಳು ಹಾಳು ಪ್ರದೇಶಗಳನ್ನ ಪ್ರದೇಶಗಳಲ್ಲಿನ ನರಿಗಳಂತಿದ್ದಾರೆ ಯಹೋವನ ದಿನದಲ್ಲಿ ಯುದ್ಧಕ್ಕೆ ನಿಲ್ಲಬೇಕೆಂದು ನೀವು ಪೌಳಿಯ ಒಡಕುಗಳನ್ನೇರಲಿಲ್ಲ ಇಸ್ರಾಯೇಲ್ ವಂಶದ ರಕ್ಷಣೆಗಾಗಿ ಗೋಡೆಯನ್ನು ಗಟ್ಟಿ ಮಾಡಲೂ ಇಲ್ಲ ಯಹೋವನು ಇಂತೆನ್ನುತ್ತಾನೆ ಎಂದು ನುಡಿಯುವವರಿಗೆ ಆದ ದರ್ಶನ ಮಿಥ್ಯ ಕೇಳಿಸಿದ ಕಣಿ ಸುಳ್ಳು ಯಹೋನು ಅವರನ್ನು ಕಳುಹಿಸಲಿಲ್ಲ ತಾವು ನುಡಿದ ಮಾತು ನೆರವೇರುವುದೆಂದು ಸುಮ್ಮ ಸುಮ್ಮನೆ ನಿರೀಕ್ಷಿಸಿಕೊಂಡಿದ್ದಾರೆ ನಾನು ಮಾತಾಡದೆ ಹೋದರೂ ಯಹೋವನು ಎಂತೆನ್ನುತ್ತಾನೆ ಎಂದು ನುಡಿಯುತ್ತಿರೋ ನಿಮಗೆ ಆದ ದರ್ಶನವು ಮಿಥ್ಯ ನೀವು ಹೇಳಿದ ಕಣಿಯು ಸುಳ್ಳು ಹೀಗಿರಲು ಕರ್ತನಾದ ಯಹೋವನು ಎಂತೆನ್ನುತ್ತಾನೆ ನೀವು ವ್ಯರ್ಥವಾದದ್ದನ್ನು ನುಡಿದು ಸುಳ್ಳಾದದ್ದನ್ನು ಕಂಡದ್ದರಿಂದ ಇಗೋ ನಿಮಗೆ ವಿರುದ್ಧವಾಗಿದ್ದೇನೆ ಇದು ಕರ್ತನಾದ ಯಹೋನೆಂಬ ನನ್ನ ನುಡಿ ಮಿಥ್ಯಾ ದರ್ಶನ ಹೊಂದಿ ಸುಳ್ಳು ಕಣಿ ಹೇಳುವ ಪ್ರವಾದಿಗಳ ಮೇಲೆ ನಾನು ಕೈ ಮಾಡುವೆನು ಅವರು ನನ್ನ ಜನರ ಇರಿ ಸಭೆಯಲ್ಲಿ ಸೇರಕೂಡದು ಇಸ್ರಾಯೇಲ್ ವಂಶದವರ ಪಟ್ಟಿಯಲ್ಲಿ ಅವರ ಹೆಸರುಗಳು ಲಿಖಿತವಾಗವು ಅವರು ಇಸ್ರಾಯೇಲ್ ದೇಶದಲ್ಲಿ ಪ್ರವೇಶಿಸಲು ಬಾರದು ನಾನೇ ಕರ್ತನಾದ ಯಹೋವನು ಎಂದು ನಿಮಗೆ ಗೊತ್ತಾಗುವುದು ಕ್ಷೇಮವಿಲ್ಲದಿದ್ದರೂ ಅವರು ಕ್ಷೇಮ ಎಂದು ಹೇಳಿ ನನ್ನ ಜನರನ್ನು ವಂಚಿಸಿದ್ದಾರಲ್ಲ ಒಬ್ಬನು ತೆಳುವಾದ ಗೋಡೆಯನ್ನು ಕಟ್ಟಿದರೆ ಇಗೋ ಅದಕ್ಕೆ ಸುಣ್ಣ ಬಳಿಯುತ್ತಾರೆ ಆದ ಕಾರಣ ನೀನು ಸುಣ್ಣ ಬಳಿಯುವವರಿಗೆ ಹೀಗೆ ನುಡಿ ವಿಪರೀತ ಮಳೆಯಾಗಿ ಗೋಡೆಯು ಬಿದ್ದು ಹೋಗುವುದು ಆನೆ ಕಲ್ಲುಗಳು ಸುರಿಯುವವು ಬಿರುಗಾಳಿಯು ಗೋಡೆಯನ್ನು ಒಡೆದು ಹಾಕುವುದು ಇಗೋ ಗೋಡೆಯು ಬಿದ್ದ ಮೇಲೆ ನೀವು ಬಳಿದ ಸುಣ್ಣ ಎಲ್ಲಿ ಎಂದು ನಿಮ್ಮನ್ನು ಕೇಳುವವರ ಕೇಳುವವರಲ್ಲವೇ ಹೀಗಿರಲು ಕರ್ತನಾದ ಯಹುವನು ಇಂತೆನ್ನುತ್ತಾನೆ ನಾನು ಸಿಟ್ಟುಗೊಂಡು ಗೋಡೆಯನ್ನು ಬಿರುಗಾಳಿಯಿಂದ ಒಡೆದು ಹಾಕುವೆನು ಅದನ್ನು ನಾಶ ಮಾಡಲಿಕ್ಕೆ ನನ್ನ ಕೋಪದಿಂದ ವಿಪರೀತ ಮಳೆ ನನ್ನ ರೋಷದಿಂದ ಆನೆ ಕಲ್ಲುಗಳು ಸುರಿಯುವವು ನೀವು ಸುಣ್ಣ ಬಳಿದ ಗೋಡೆಯನ್ನು ನಾನು ಹೀಗೆ ಕೆಡವಿ ನೆಲಸಮ ಮಾಡಿ ಅದರ ಆಸ್ತಿವಾರವನ್ನು ಬಯಲುಪಡಿಸುವೆನು ಅದು ಬಿದ್ದು ಹೋಗುವುದು ಮತ್ತು ನೀವು ಅದರೊಳಗೆ ಸಿಕ್ಕಿಕೊಂಡು ನಾಶವಾಗುವಿರಿ ನಾನೇ ಯಹೋನು ಎಂದು ನಿಮಗೆ ಗೊತ್ತಾಗುವುದು ಹೀಗೆ ನಾನು ಗೋಡೆಯಲ್ಲಿಯೂ ಅದಕ್ಕೆ ಸುಣ್ಣ ಬಳಿದ ನಿಮ್ಮಲ್ಲಿಯೂ ರೋಷವನ್ನು ತೀರಿಸಿಕೊಂಡು ಇಂತೆನ್ನುವೇನು ಇಸ್ರಾಯೇಲಿನ ಪ್ರವಾದಿಗಳೇ ಕ್ಷೇಮವಿಲ್ಲದಿದ್ದರೂ ಕ್ಷೇಮವಾಗುವುದೆಂಬ ದರ್ಶನಗಳನ್ನು ನೀವು ಕಂಡು ಎರೋಸೊಲೋಮಿನ ವಿಷಯವಾಗಿ ಪ್ರವಾದಿಸಿದ್ದೀರಲ್ಲ ಗೋಡೆಯು ಇಲ್ಲವಾಯಿತು ಅದಕ್ಕೆ ಸುಣ್ಣ ಬಳಿದವರು ಇಲ್ಲವಾದರೂ ಇದು ಕರ್ತನಾದ ಯೋಹೋವನ ನುಡಿ ನರಪುತ್ರನೇ ಸ್ವಕಲ್ಪಿತವಾದುದನ್ನು ಕಣಿ ಹೇಳುವ ನಿನ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡನೆಯಾಗಿ ಹೀಗೆ ಪ್ರವಾದಿಸು ಕರ್ತನಾದ ಯಹೋವನು ಎಂತೆನ್ನುತ್ತಾನೆ ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಎಲ್ಲರ ಮೊಣಕೈ ಮೊಣಕೈಗಳಿಗೆ ಸಾಹಿತಿಗಳನ್ನು ಕಟ್ಟಿ ಉದ್ದವಾದವರಿಗೂ ಗಿಡ್ಡ ಗಿಡ್ಡಾದವರಿಗೂ ತಕ್ಕ ತಕ್ಕ ಮುಸ್ಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ ಸ್ತ್ರೀಯರೇ ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡಿ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಿರೋ ನೀವು ಜವೆಗೋಧಿಯ ಹಿಡಿಗಳನ್ನು ರೊಟ್ಟಿಯ ಚೂರುಗಳನ್ನು ಆಶಿಸಿ ಸುಳ್ಳು ಮಾತಿಗೆ ಕಿವಿ ಗೊಡುವ ನನ್ನ ಜನರಿಗೆ ಸುಳ್ಳು ಹೇಳುವುದರಿಂದ ಸಾಯದಿರತಕ್ಕವರನ್ನು ಸಾಯಿಸಿ ಸಾಯತಕ್ಕವರನ್ನು ಉಳಿಸಿ ನನ್ನ ಜನರ ನಡುವೆ ನನ್ನ ಘನತೆಯನ್ನು ಘನತೆಗೆ ಕೊಂದು ತಂದಿದ್ದೀರಿ ಹೀಗಿರಲು ಕರ್ತನಾದಯಹೋನು ಇಂತೆನ್ನುತ್ತಾನೆ ಆಹಾ ನೀವು ಜನರ ಪ್ರಾಣಗಳನ್ನು ಪಕ್ಷಿಗಳನ್ನೋ ಎಂಬಂತೆ ಬೇಟೆ ಮಾಡುವುದ ಬೇಟೆಯಾಡುವುದಕ್ಕೆ ಸಾಧನವಾದ ನಿಮ್ಮ ತಾಯಿತಿಗಳಿಗೆ ನಾನು ಹೇಸಿ ಅವುಗಳನ್ನು ನಿಮ್ಮ ಕೈಗಳಿಂದ ಕಿತ್ತು ಹಾಕುವೆನು ನೀವು ಪಕ್ಷಿಗಳನ್ನು ಎಂಬಂತೆ ಬೇಟೆಯಾಡುವ ಪ್ರಾಣಗಳನ್ನು ನಾನು ಬಿಡಿಸಿ ಬಿಡುವೆನು ನಾನು ನಿಮ್ಮ ಮುಸುಕಗಳನ್ನು ಹರಿದು ನನ್ನ ಜನರನ್ನು ನಿಮ್ಮ ಕೈಯೊಳಗಿಂದ ತಪ್ಪಿಸುವೆನು ಅವರು ಇನ್ನು ಮೇಲೆ ನಿಮ್ಮ ಕೈಗೆ ಬೇಟೆಯಾಗಿ ಸಿಕ್ಕುವುದಿಲ್ಲ ನಾನೇ ಯಹೋನು ಎಂದು ನಿಮಗೆ ಗೊತ್ತಾಗುವುದು ನಾನು ವ್ಯಥೆಗೊಳಿಸಿದ ವ್ಯಥೆಗೊಳಿಸದ ಶಿಷ್ಟನ ಮನಸ್ಸನ್ನು ನೀವು ಸುಳ್ಳಾಡಿ ಕುಂದಿಸಿದ್ದರಿಂದಲೂ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳದಂತೆ ನೀವು ಅವನ ಕೈಗಳನ್ನು ಬಲಪಡಿಸಿದ್ದರಿಂದಲೂ ನೀವು ಮಿಥ್ಯಾ ದರ್ಶನವನ್ನು ಹೊಂದಿ ಕಣಿಕೆ ಕಣಿ ಹೇಳುವ ಕೆಲಸವೂ ಇನ್ನೂ ನಡೆಯುವುದೇ ಇಲ್ಲ ನನ್ನ ಜನರನ್ನು ನಿಮ್ಮ ಕೈಯೊಳಗಿನಿಂದ ತಪ್ಪಿಸುವೆನು ನಾನೇ ಯಹೋವನು ಎಂದು ನಿಮಗೆ ಗೊತ್ತಾಗುವುದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಎಜಕೇಲ 14ನೇ ಅಧ್ಯಾಯ ಅದನ್ನು ಪೂರ್ತಿಯಾಗಿ ಸರೋಜಾ ಸಿಸ್ಟರ್ ಓದಬೇಕಾ ಕೇಳ್ಕೊಳ್ತೇನೆ ಸರಿ ಬ್ರದರ್ ಕಪಟಿಗಳಾಗಿ ಹತ್ತಿರ ಪ್ರಶ್ನೆ ಮಾಡುವವರನ್ನು ಎಚ್ಚರಿಸಿದವು ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು ನರಪುತ್ರನೇ ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ ಎಂದಿಗೂ ಅಲ್ಲ ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಹೀಗೆ ಹೇಳು ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ಇಸ್ರಾಯೇಲ್ ವಂಶದವರಲ್ಲಿ ಯಾವ ಯಾವ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನು ಅವನ ಪಾತಕಕ್ಕೆ ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯಹೋವನಾದ ನಾನು ಅವನಿಗೆ ಉತ್ತ ಉತ್ತರವನ್ನು ಕೊಡುವೆನು ಇಸ್ರಾಯೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೊರೆದ್ದರಿಂದ ನಾನು ಅವರನ್ನೆಲ್ಲ ಅವರ ಆಶಾಪಾಶದಲ್ಲಿ ಸಿಕ್ಕಿಸಿ ಹಿಡಿಯುವೆನು ಆದ ಕಾರಣ ನೀನು ಇಸ್ರೇಲ್ ವಂಶದವರಿಗೆ ಹೀಗೆ ನುಡಿ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ ನಿಮ್ಮ ಎಲ್ಲಾ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ ಯಾಕೆಂದರೆ ಇಸ್ರಾಯೇಲ್ ವಂಶದವರಲ್ಲಾಗಲಿ ಇಸ್ರಾಯೇಲಿನೊಳಗೆ ವಾಸವಾಗಿರುವ ವಿದೇಶಿಗಳಲ್ಲಾಗಲಿ ಯಾವನು ನನ್ನಿಂದ ಅಗಲಿ ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯ ಬಳಿಗೆ ಬಂದು ಅವನ ಮೂಲಕ ದೈವೋತ್ತರವನ್ನು ಕೇಳಿಕೊಳ್ಳುವನು ಯಹೋವನಾದ ನಾನೇ ಉತ್ತರ ಕೊಟ್ಟು ಅವನ ಮೇಲೆ ಉಗ್ರ ಕೋಪಗೊಂಡು ಅವನ ಗತಿಯನ್ನು ಬೆರಗಿಗೂ ಎಚ್ಚರಿಕೆಯ ಮಾತುಗಳಿಗೂ ಕಟ್ಟು ಗಾದೆಗಳಿಗೂ ಈಡು ಮಾಡಿ ಅವನನ್ನು ನನ್ನ ಜನರೊಳಗಿಂದ ಕಿತ್ತು ಹಾಕುವೆನು ಹೀಗೆ ನಾನೇ ಯಹೋವನು ಎಂದು ನಿಮಗೆ ಗೊತ್ತಾಗುವುದು ಒಬ್ಬ ಪ್ರವಾದಿಯು ಮರಳುಗೊಂಡು ದೈವೋಕ್ತಿಯನ್ನು ನುಡಿದರೆ ಆ ಪ್ರವಾದಿಯನ್ನು ಮರಳುಗೊಳಿಸಿದವನು ಯಹೋವನಾದ ನಾನೇ ನಾನು ಅವನ ಮೇಲೆ ಕೈ ಎತ್ತಿ ಇಸ್ರಾಯೇಲ್ಯರಾದ ನನ್ನ ಜನರೊಳಗಿಂದ ಅವನನ್ನು ಕಿತ್ತು ನಿರ್ನಾಮ ಮಾಡುವೆನು ಪ್ರವಾದಿಯ ದೋಷವು ಎಷ್ಟೋ ಅವನನ್ನು ಪ್ರಶ್ನೆ ಕೇಳುವವನ ದೋಷವೂ ಅಷ್ಟೆ ಉಭಯರು ತಮ್ಮ ತಮ್ಮ ದೋಷ ಫಲವನ್ನು ಅನುಭವಿಸುವರು ಹೀಗಾದರೆ ಇಸ್ರಾಯೇಲ್ ವಂಶದವರು ಇನ್ನು ನನ್ನನ್ನು ತೊರೆಯರು ತಮ್ಮ ಲೆಕ್ಕವಿಲ್ಲದ ದ್ರೋಹಗಳಿಂದ ತಮ್ಮನ್ನು ಹೊಲೆ ಮಾಡಿಕೊಳ್ಳುವರು ಅವರು ನನಗೆ ಪ್ರಜೆಯಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ಇದು ಕರ್ತನಾದ ಯಹೋವನ ನುಡಿ ಶಿಷ್ಯನ ಸಂಬಂಧವಿದ್ದರೂ ದುಷ್ಟನಿಗೆ ದಂಡನೆ ತಪ್ಪದು ಮತ್ತು ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶದ ಮೇಲೆ ನಾನು ಕೈ ಎತ್ತಿ ಅದರ ಜೀ ಜೀವನಾಧಾರವನ್ನು ತೆಗೆದು ಬಿಟ್ಟು ಕ್ಷಾಮವನ್ನು ಬರಮಾಡಿ ಜನ ಪಶುಗಳನ್ನು ಅದರೊಳಗಿಂದ ನಿರ್ಮಲ ಮಾಡುವ ಪಕ್ಷದಲ್ಲಿ ನೋಹ ದಾನಿಯೇಲ ಯೋವ ಎಂಬಿ ಮೂವರು ಪುರುಷರು ಅದರಲ್ಲಿದ್ದರು ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು ಇದು ಕರ್ತನಾದ ಯಹೋವನ ನುಡಿ ನನ್ನ ಅಪ್ಪಣೆಯ ಮೇರೆಗೆ ದುಷ್ಟ ಮೃಗಗಳು ದೇಶದಲ್ಲಿ ತಿರುಗುತ್ತಾ ಅದನ್ನು ನಿರ್ಜನ ಪಡಿಸಿ ಹಾಳು ಮಾಡಿ ಯಾರು ಹಾದು ಹೋಗದಂತೆ ಹೆದರಿಸುವ ಪಕ್ಷದಲ್ಲಿ ಈ ಮೂವರು ಪುರುಷರು ಅದರಲ್ಲಿದ್ದರು ನನ್ನ ಜೀವದಾಣೆ ತಾವು ಉಳಿದುಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಕ್ಕಳ ಮಕ್ಕಳನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ಕುಳಿಸಿಕೊಳ್ಳುತ್ತಿರಲಿಲ್ಲ ದೇಶವು ಹಾಳಾಗಿ ಹೋಗುವುದು ಇದು ಕರ್ತನಾದ ಯಹೋವನ ನುಡಿ ಖಡ್ಗವೇ ದೇಶವನ್ನು ಹೊಕ್ಕು ಹೋಗು ಎಂದು ಆಜ್ಞಾಪಿಸಿ ನಾನು ಅದನ್ನು ಆ ದೇಶಕ್ಕೆ ತಂದು ಜನ ಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ಈ ಮೂವರು ಪುರುಷರು ಅದರಲ್ಲಿದ್ದರು ನನ್ನ ಜೀವದಾಣೆ ತಾವು ಉಳಿದುಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಕ್ಕಳನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ ಇದು ಕರ್ತನಾದ ಯಹೋವನ ನುಡಿ ನಾನು ಆ ದೇಶದ ಮೇಲೆ ನನ್ನ ಕೋಪವನ್ನು ಹೊಯ್ದ ರಕ್ತವನ್ನು ಸುರಿಸಿ ವ್ಯಾಧಿಯನ್ನು ಕಳುಹಿಸಿ ಜನಪಶುಗಳನ್ನು ನಿರ್ಮಲ ಮಾಡುವ ಪಕ್ಷದಲ್ಲಿ ನೋಹ ದಾನಿಯೆಲ ಯೋಬ ಎಂಬುವರು ಅದರಲ್ಲಿದ್ದರು ನನ್ನ ಜೀವದಾನೆ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಗನನ್ನಾಗಲಿ ಹೆಣ್ಣು ಮಗಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ ಇದು ಕರ್ತನಾದ ಯಹೋವನ ನುಡಿ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನಾನು ಖಡ್ಗಕ್ಷಾಮ ದುಷ್ಟ ಮೃಗ ವ್ಯಾಧಿ ಎಂಬಿ ನಾಲ್ಕು ಬಾಧೆಗಳನ್ನು ಇರುಸಲೇಮಿನ ಮೇಲೆ ಹೊಟ್ಟಿಗೆ ತಂದು ಜನ ಪಶುಗಳನ್ನು ನಿರ್ಮಾಲ ಮಾಡುವಾಗ ಹೇಳತಕ್ಕದ್ದೇನು ಆದರೂ ಸ್ತ್ರೀ ಪುರುಷರಲ್ಲಿ ಕೆಲವರು ಹೇಗೋ ತಪ್ಪಿಸಿಕೊಂಡು ಉಳಿದು ಅಲ್ಲಿಂದ ಹೊಯ್ಯಲ್ಪಡುವರು ಆಹಾ ಅವರು ನಿಮ್ಮ ಬಳಿಗೆ ಸೇರಿದಾಗ ನೀವು ಅವರ ದುರ್ಮಾರ್ಗ ದುಷ್ಕೃತ್ಯಗಳನ್ನು ಕಂಡು ನಾನು ಎರುಸಲೇಮಿನ ಮೇಲೆ ಬರಮಾಡಿದ ಕೇಡಿನ ವಿಷಯವಾಗಿ ಅದಕ್ಕೆ ಉಂಟು ಮಾಡಿದ ಎಲ್ಲಾ ಕೇಡುಗಳ ವಿಷಯವಾಗಿಯೂ ಸಮಾಧಾನ ಹೊಂದುವಿರಿ ನೀವು ಅವರ ದುರ್ಮಾರ್ಗ ದುಷ್ಕೃತ್ಯಗಳನ್ನು ನೋಡುವಾಗ ಅವರಿಂದಲೇ ನಿಮಗೆ ಸಮಾಧಾನವಾಗುವುದು ನಾನು ಎರಸಲಿಮಿಗೆ ಮಾಡಿದ್ದೆಲ್ಲ ಸುಮ್ಮನೆ ಮಾಡಿದ್ದಲ್ಲವೆಂದು ನಿಮಗೆ ತಿಳಿದು ಬರುವುದು ಇದು ಕರ್ತನಾದ ಯಹೋವನ ನೋಡಿ ಬ್ರದರ್ ಬ್ರದರ್ ಮುಗೀತು ಕೊನೆಯ ಸೌಧರಿಯಾದಂತ ಕೇಳ್ಕೊತೀನಿ ಹ ಓಕೆ ಬ್ರೀದಿ ಪ್ರಯೋಜನಕ್ಕೆ ಬಾರದ ದ್ರಾಕ್ಷಲತೆಯ ಸಾಮ್ಯ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ದ್ರಾಕ್ಷೆಯ ಗಿಡವು ಮಿಕ್ಕ ಗಿಡಗಳಿಗಿಂತ ಎಷ್ಟು ಹೆಚ್ಚು ವನವೃಕ್ಷಗಳಲ್ಲಿ ದ್ರಾಕ್ಷಲತೆಯು ವಿಶೇಷವೇನು ದ್ರಾಕ್ಷೆಯ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಯಾವನಾದರೂ ಯಾವುದನ್ನಾದರೂ ಮಾಡುವರೋ ಯಾವ ಸಾಮಾನ ಸಾಮಾನನ್ನಾದರೂ ತಗಲಿ ತಗಲಿ ಹಾಕುವುದಕ್ಕೆ ಅದರಿಂದ ಅದರಿಂದ ಗೂಟವನ್ನು ಮಾಡಿಕೊಳ್ಳುವರೋ ಆಹಾ ಆಹಾ ಅದನ್ನು ಸೌದೆಯಾಗಿ ಬೆಂಕಿಯಲ್ಲಿ ಹಾಕುವರು ಬೆಂಕಿಯು ಅದರ ಎರಡು ಕೊನೆ ಕೊನೆಗಳನ್ನು ಸುಟ್ಟು ಬಿಡುವುದು ಮಧ್ಯಭಾಗವು ಇದ್ದ ಇದ್ದಲಾಗುವುದು ಆಗ ಯಹೋ ಯಾವ ಮಟ್ಟಿಗಾದರೂ ಬರು ಬಾರುವುದು ಇಗೋ ಅದು ಇದ್ದ ಹಾಗೆ ಇದ್ದಾಗೆ ಇದ್ದಾಗೆ ಯಾವ ಕೆಲಸಕ್ಕೂ ಬಾರಲಿಲ್ಲ ಬೆಂಕಿಯಲ್ಲಿ ಸುಟ್ಟು ಇದ್ದಲಾದ ಮೇಲೆ ಯಾವ ಕೆಲಸಕ್ಕೆ ಬಂದಿತು ಈಗಿರಲು ಕರ್ತನಾದ ಯಹೋವನ್ನು ಇಂತೆನ್ನುತ್ತಾನೆ ವನವೃಕ್ಷಗಳಲ್ಲಿ ದ್ರಾಕ್ಷೆಯ ಗಿಡವನ್ನು ನಾನು ಹೀಗೆ ಬೆಂಕಿಗೆ ಬೆಂಕಿಗೆ ಸೌದೆಯಾಗಿ ಕೊಟ್ಟಿದ್ದೇನು ಹಾಗೆಯೇ ನಾನು ಎರುಸುಲೋಮಿನವರನ್ನು ನಾಶನಕ್ಕೆ ಕೊಟ್ಟಿದ್ದೇನೆ ಅವರ ಮೇಲೆ ಕೋಪ ದೃಷ್ಟಿಯನ್ನಿಡುವೆನು ಅವರು ಬೆಂಕಿಯೊಳಗಿಂದ ತಪ್ಪಿಸಿಕೊಂಡಾರೋ ಬೆಂಕಿಯು ಅವರನ್ನು ನುಂಗಿಬಿಡುವುದು ನಾನು ಅವರ ಮೇಲೆ ಕೋಪ ಕೋಪ ದೃಷ್ಟಿಯನ್ನಿಡುವಾಗ ನಾನೇ ಯಹೋವನು ಎಂದು ನಿಮಗೆ ಗೊತ್ತಾಗುವುದು ಅವರ ಅವರು ದ್ರೋಹ ಮಾಡಿ ಮಾಡಿದ್ದರಿಂದ ನಾನು ದೇಶವನ್ನು ಆಳು ಮಾಡುವೆನು ಇದು ಕರ್ತನಾದ ಯಹೋವನ ನುಡಿ ಥ್ಯಾಂಕ್ ಯು ಬ್ರದೆ ಸಹೋದರ ಮತ್ತು ಸಹೋದರ ಅಂದ್ರೆ ದೇವರ ಒಂದು ಮಹಾ